ಈಗ ಕೆಲವು ವರ್ಷಗಳ ಹಿಂದೆ ರಾಹುಲ್ ಗಾಂಧಿ ಅವರು ಮೋದಿ ಸರ್ನೇಮಿನ ಬಗ್ಗೆ ವ್ಯಂಗ್ಯ ಮಾತುಗಳನ್ನು ಆಡಿದಾಗ ಅತ್ಯಂತ ನೊಂದುಕೊಂಡ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಯಾಕಂದ್ರೆ ನನಗೊಬ್ಬರು ಆದರ್ಶಪ್ರಾಯವಾದಂತ ಮೋದಿ ಇದ್ದರು ಅವರು ನನಗೆ ಸಾರ್ವಜನಿಕ ಜೀವನದಲ್ಲಿ ಬಹಳ ದೊಡ್ಡ ಒಂದು ಕಣ್ಮಣಿ ಆದರ್ಶ ವ್ಯಕ್ತಿ ಆಗಿದ್ರು ಅವರೇ ಮುರುಗಪ್ಪ ಚನ್ನವೀರಪ್ಪ ಮೋದಿ ಡಾಕ್ಟರ್ ಎಂಸಿ ಮೋದಿ ಬಹುಶಃ ಇಂದಿನ ಯುವಕರು ಅವರ ಹೆಸರನ್ನ ಹೆಚ್ಚಿಗೆ ಕೇಳಿದ್ದಾರೆ ಇಲ್ಲವೋ ಅದನ್ನೇ ಗೊತ್ತಿಲ್ಲ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿದಂತ ಒಬ್ಬರು ವೈದ್ಯರವರು ಅಂತ ಕಣ್ಣಿನ ಡಾಕ್ಟರ್ ಈ ಭೂಮಿ ಮೇಲೆ ಅವತರಿಸೇ ಇಲ್ಲ ಇಲ್ಲಿಯವರೆಗೆ ಗಾಂಧೀಜಿ ಮೋದಿ ಗುಜರಾತ್ ಕರ್ನಾಟಕ ಪವಿತ್ರ ಸಂಬಂಧ ಇದೆ ಬಂಧುಗಳೇ 1942 ರಲ್ಲಿ ಡಾಕ್ಟರ್ ಎಂಸಿ ಮೋದಿ ಅವರು ಮಹಾತ್ಮ ಗಾಂಧೀಜಿ ಅವರ ಕ್ವಿಟ್ ಇಂಡಿಯಾ ಚಳವಳಿಯ ಭಾಷಣಗಳನ್ನು ಕೇಳ್ತಾರೆ ಅದರಿಂದ ಪ್ರಭಾವಿತರಾಗಿ ತನ್ನ ವೈದ್ಯಕೀಯ ಬದುಕು ಅವರು ಕಣ್ಣಿನ ಡಾಕ್ಟರ್ ಆಗಿದ್ದರು ಅದನ್ನ ಸಾರ್ವಜನಿಕ ಅದರಲ್ಲಿ ವಿಶೇಷವಾಗಿ ಹಳ್ಳಿಗಾಡಿನ ಅಂದರ ಕುರುಡರ ಬದುಕಿಗಾಗಿ ಮೀಸಲಿಡುತ್ತಾರೆ ಡಾಕ್ಟರ್ ಎಂಸಿ ಮೋದಿ ಅವರು 1943 ರಲ್ಲಿ ಗಾಂಧಿ ಜಯಂತಿಯ ದಿವಸ ಗುಜರಾತಿನ ಪಠಾನ್ ಎನ್ನುವ ಒಂದು ಜಾಗದಲ್ಲಿ ತಮ್ಮ ಪ್ರಪ್ರಥಮವಾದಂತ ಈ ಶಸ್ತ್ರಚಿಕಿತ್ಸೆಯ ಒಂದು ಕ್ಯಾಂಪ್ ಅನ್ನು ಮಾಡಿದರು ಅಲ್ಲಿಂದ ನಂತರ ಎಷ್ಟು ಕಡೆ ಅವರು ತಮ್ಮ ವೈದ್ಯಕೀಯ ಸಿಬ್ಬಂದಿಗಳ ಜೊತೆ ಮತ್ತು ಬೇರೆ ಡಾಕ್ಟರ್ಗಳ ಜೊತೆ ಒಡಗೂಡಿ ಸೇವೆ ಮಾಡಿದರು ಅಂತ ಹೇಳೋದನ್ನ ಬಹುಶಃ ಗಿನ್ನೆಸ್ ಬುಕ್ ನಲ್ಲಿ ಅವರ ಹೆಸರು ಎಂಟರ್ ಆಗಿದೆ ಬಂಧುಗಳೇ 1,00,000 ರೋಗಿಗಳನ್ನು ಅವರು ಸಂಪರ್ಕಿಸಿದ್ರು 20-30 ಲಕ್ಷ ರೋಗಿಗಳಿಗೆ ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾ ಇದ್ರು ಎಲ್ಲೋ ಉಚಿತ ಡಾಕ್ಟರ್ ಮೋದಿ ಅವರು ಹೇಳ್ತಾರೆ ಆಸ್ಪತ್ರೆಯೇ ನನ್ನ ಮನೆ ಆಯ್ತು ಅಂತ ಬಂಧುಗಳೇ ಈ ಡಾಕ್ಟರ್ ಎಂಸಿ ಮೋದಿ ಅವರ ಮಗ ಅಮರನಾಥ್ ಮೋದಿ ಅವರು ಡಾಕ್ಟರ್ ಕಣ್ಣಿನ ಡಾಕ್ಟರ್ ಆಗಿದ್ರು ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜಲ್ಲಿ ಅವರು ಕೆಲಸ ಮಾಡುತ್ತಾ ಇದ್ದ ಸಂದರ್ಭದಲ್ಲಿ ಡಾಕ್ಟರ್ ಪ್ರಸನ್ನರಾಜ್ ಅಂತ ಹೇಳುವ ನನ್ನ ಆತ್ಮೀಯ ಸ್ನೇಹಿತರ ಮುಖಾಂತರ ಅವರ ನನಗೆ ಸಂಪರ್ಕ ಆಯಿತು ಆಮೇಲೆ ಡಾಕ್ಟರ್ ಎಂಸಿ ಮೋದಿ ಅವರ ಸಂಪರ್ಕನೂ ನನಗೆ ಆಯಿತು ಎಂಸಿ ಮೋದಿ ಅವರು ಅವರ ಒಂದು ಪಬ್ಲಿಕ್ ಲೈಫ್ ನಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ರು ಅಂತ ಹೇಳಿದ್ರೆ ಸುಮಾರು ದಶಕಗಳಿಂದ ತಮ್ಮ ಹೆಂಡತಿಯ ಸಂಪರ್ಕವನ್ನೇ ಬಿಟ್ಟಿದ್ರು ನಾವೆಲ್ಲ ಸೇರಿಕೊಂಡು ಒಂದು ಅವರನ್ನು ರಿಕ್ವೆಸ್ಟ್ ಮಾಡಿದ್ವು ನೀವು ಗಂಡ ಹೆಂಡತಿ ಒಟ್ಟಿಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಹೇಳಿ ನಾನು ಈ ವಿಚಾರದಲ್ಲಿ ಅತ್ಯಂತ ಫಾರ್ಚುನೇಟ್ ಅಂತ ಹೇಳಬಹುದು ಕೆಲವು ಪ್ರಯತ್ನದ ನಂತರ ನನ್ನ ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಇತ್ತು ಅದಕ್ಕೆ ಡಾಕ್ಟರ್ ಎಂಸಿ ಮೋದಿ ಮತ್ತು ಅವರ ಶ್ರೀಮತಿಯವರು ಒಟ್ಟಿಗೆ ಬಂದಿದ್ದರು ನಾನು ಅವ್ರಿಗೆ ಹೇಳಿದೆ ಇವತ್ತು ಲಕ್ಷ್ಮೀ ಸತ್ಯನಾರಾಯಣ ಸಾಕ್ಷಾತ್ ಆಗಿ ನನ್ನ ಮನೆಗೆ ಬಂದಿದ್ದಾರೆ ಅಂತೆಲ್ಲ ಇವರಿಬ್ಬರಿಗೂ ಅದು ನಾವು ಆತಿಥ್ಯವನ್ನು ಮಾಡಿದ್ದು ಅಂತಹ ಒಂದು ಮಹಾನ್ ಡಾಕ್ಟರ್ ಬೆಂಗಳೂರಿನ ರಾಜಾಜಿನಗರದಲ್ಲಿ ಅವರದ್ದು ಸೇವಾ ಯೂನಿಟ್ ಇತ್ತು ಆ ಬೀದಿಗೆ ಡಾಕ್ಟರ್ ಎಂಸಿ ಮೋದಿ ಬೀದಿ ಅಂತ ಹೆಸರಿದೆ ದಾವಣಗೆರೆಯಲ್ಲಿ ಅವರದ್ದು ಬಹಳ ಸೆಟಪ್ಸ್ ಇದ್ದವು ಇಡೀ ಭಾರತದಾದ್ಯಂತ ಹಳ್ಳಿಗಾಡಿಗಳಿಗೆ ಅವರು ತಮ್ಮ ಮೆಡಿಕಲ್ ಯೂನಿಟ್ನ ಒಟ್ಟಿಗೆ ಸಂಚಾರ ಮಾಡ್ತಾ ಇದ್ದರು ಕುವೆಂಪು ಅವರು ಸರ್ಯಂ ವಿಶ್ವೇಶ್ವರಯ್ಯನವರು ಎಲ್ಲರೂ ಅವರಿಂದ ಶಸ್ತ್ರಚಿಕಿತ್ಸೆಗೆ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಡಾಕ್ಟರ್ ಎಂಸಿ ಮೋದಿಯವರು ಹೇಳ್ತಾರೆ ಭಗವಂತನ ಅತ್ಯಂತ ಶ್ರೇಷ್ಠವಾದಂಥ ಸೃಷ್ಟಿ ಅಂತ ಯಾವುದು ಅಂತಂದರೆ ಕಣ್ಣು ಅಂತಹ ಕಣ್ಣಿನ ತೊಂದರೆ ಇರುವಂತಹ ಭಾಳಷ್ಟು ಜನ ವೈದ್ಯಕೀಯ ಚಿಕಿತ್ಸೆಗೆ ಹಣ ಇಲ್ಲ ಅಂತ ಹೇಳಿ ಆ ಕುರುಡುತನವನ್ನು ಅನುಭವಿಸ್ತಾ ಇರುವುದನ್ನು ನಾನು ನೋಡಿದ್ದೇನೆ ಅದಲ್ಲಿಯೂ ವಿಶೇಷವಾಗಿ ಭಾರತದಲ್ಲಿ ಹಳ್ಳಿಗಳಲ್ಲಿರುವಂತಹ ಬಡತನದ ಬೇಗೆಯಿಂದಾಗಿ ಈ ಒಂದು ಜನರಿಗೆ ಈ ವೈದ್ಯಕೀಯ ಸೌಲಭ್ಯ ಸಿಗದೇ ಇರುವಂತಹ ಒಂದು ಸಂದರ್ಭವನ್ನು ನೋಡಿಕೊಂಡು ನಾನು ಈ ಜನರ ಒಂದು ಚಿಕಿತ್ಸೆ ಏನಿದೆ ಅದರಲ್ಲಿ ತಲ್ಲೀನನಾಗಿದ್ದೇನೆ ಅಂತ ಹೇಳ್ತಾರೆ ಅವರು ಬಂಧುಗಳೇ ತಿರುಪತಿಯಲ್ಲಿ ಒಂದು ಸಲ ಅವರು ಕ್ಯಾಂಪ್ ಮಾಡ್ತಾರೆ ಒಂದು ದಿವಸದಲ್ಲಿ 833 ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ ಅವರು ವಿದೇಶಗಳಲ್ಲಿ ಅವರು ಹೋಗಿ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದರು ರಷ್ಯಾದಲ್ಲಿ ಮಾಡಿದ್ದಾರೆ ಅಮೆರಿಕದಲ್ಲಿ ಮಾಡಿದ್ದಾರೆ ಅಲ್ಲಿ ಕ್ಯಾಂಪ್ಗಳನ್ನು ಕಂಡಕ್ಟ್ ಮಾಡಿದ್ದಾರೆ ಮುಂದೆ ಅವರು ನಮ್ಮ ವಿಧಾನಮಂಡಲದ ಸದಸ್ಯರೂ ಆಗಿದ್ದರು ಇಂತಹ ಒಂದು ಡಾಕ್ಟರ್ ಸರ್ನೇಮ್ ಮೋದಿ ಈ ಮೋದಿಯವರು ತಮ್ಮ ಜೀವಿತವನ್ನು ಗಾಂಧೀಜಿಯವರ ತತ್ವಕ್ಕಾಗಿ ಮೀಸಲಿಟ್ಟಿದ್ದರು ಬಂಧುಗಳೇ ಗಾಂಧೀಜಿ ಹೆಸರು ತನಗೆ ಇಟ್ಟುಕೊಂಡು ಈ ಒಂದು ಮೋದಿ ಹೆಸರಿಗೆ ವ್ಯಂಗ್ಯವಾಡಿದರೆ ಅವರಿಗೆ ಚರಿತ್ರೆ ಎಷ್ಟು ಗೊತ್ತಿದೆ ಡಾಕ್ಟರ್ ಅಂಬೇಡ್ಕರ್ ಹೇಳ್ತಾರೆ ಚರಿತ್ರೆ ಗೊತ್ತಿಲ್ಲದವನು ಚರಿತ್ರೆಯನ್ನು ಸೃಷ್ಟನೆ ಮಾಡೋದಿಲ್ಲ ಅಂತ ಹೇಳಿ ನಾವು ಬಂಧುಗಳೇ ಇವತ್ತು ಏನು ಗುಜರಾತಿನ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ ನಮ್ಮ ಸಾರ್ವಜನಿಕ ಜೀವನದ ಶುದ್ಧೀಕರಣಕ್ಕೆ ಇದೊಂದು ಬಹಳ ದೊಡ್ಡ ಹೆಜ್ಜೆ ಅಂತ ನಾನದರ ಅಂದುಕೊಂಡಿದ್ದೇನೆ ನಮ್ಮ ತಪ್ಪಿನ ಅರಿವು ನಮಗೆ ಆಗಬೇಕು ಮಾತು ಯಾವಾಗಲೂ ಬಹಳ ಶುದ್ಧವಾಗಿರಬೇಕು ನಾಲಿಗೆಯಲ್ಲಿ ಯಾವ ತರಹದ ಮಾತುಗಳು ಬೇಕಾದರೂ ಬರುತ್ತವೆ ಅದಲ್ಲಿಯೂ ನಾವು ಒಂದು ಸಾರ್ವಜನಿಕ ವೇದಿಕೆಗೆ ಹೋದಾಗ ಉದ್ವೇಗಕ್ಕೆ ಒಳಗಾಗಿ ಮಾತಾಡುವಂತಹದ್ದು ಅಥವಾ ನಾವು ಮಾತಾಡುವ ಮಾತಿನಿಂದ ಎಷ್ಟು ಜನಕ್ಕೆ ಅದರಿಂದ ಹಿಂಸೆ ಆಗುತ್ತೆ ಅಂತ ಹೇಳೋದನ್ನ ನಾವು ಅರ್ಥ ಮಾಡಿಕೊಂಡು ಯಾವತ್ತೂ ಮಾತಾಡಬೇಕು ನನ್ನ ಹೆಸರು ಶ್ಯಾಮ್ ಭಟ್ ಇವತ್ತು ಕಾಶ್ಮೀರದಲ್ಲಿ ಬಹಳಷ್ಟು ಟೆರರಿಸ್ಟ್ಗಳು ಈ ಭಟ್ ಅಂತ ಹೇಳೋ ಸರ್ನೇಮ್ನಲ್ಲಿ ಇದ್ದಾರೆ ಮಕ್ಬೂಲ್ ಭಟ್ ಅದಕ್ಕೊಂದು ಉದಾಹರಣೆ ನಾಳೆ ಒಬ್ಬ ಬಂದುಬಿಟ್ಟು ಈ ಭಟ್ರೆಲ್ಲ ಇವರು ಟೆರರಿಸ್ಟ್ಗಳು ಅಂತ ಹೇಳಿದ್ರೆ ನಾನು ಸುಮ್ಮನೆ ಕೊಡೋಕ್ಕಾಗುತ್ತಾ ನಿಮ್ಮಲ್ಲಿ ಅಕೌಂಟೆಬಿಲಿಟಿ ಇರಲಿ ನೀವು ಮಾಡಿದಂತಹ ಭಾಷಣ ಅಥವಾ ನಿಮ್ಮ ಒಂದು ಪಕ್ಷದ ನೇತಾರರು ಮಾಡಿದಂಥ ಭಾಷಣದ
ಒಂದು ರಿಪರ್ಕಷನ್ಸ್ ಏನಿದೆ ಅದರ ಬಗ್ಗೆ ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಬೀದಿಗೆ ಬರೋದಲ್ಲ, ಈ ವ್ಯವಸ್ಥೆಯನ್ನು ಶುದ್ಧೀಕರಿಸಲು ಈ ತರದ ಕೋರ್ಟ್ ತೀರ್ಮಾನ ಬೇಕೇ ಬೇಕು. ನನಗೆ ಅವತ್ತು ಆದಂತ ಒಂದು ಹಿಂಸೆ ಇದೆಯಲ್ಲ ಮನಸ್ಸಿಗೆ, ಆದಂತ ಹಿಂಸೆ ಈ ಗುಜರಾತಿನ ಕೋರ್ಟಿನ ಜಜ್ಮೆಂಟ್ ಬಂದ ನಂತರ ಒಂದು ರೀತಿಯ ಸಮಾಧಾನವನ್ನು ತಂದಿದೆ. ಬಂಧುಗಳು, ಇನ್ನಾದರೂ ರಾಜಕೀಯ ವ್ಯಕ್ತಿಗಳು ತಾವು ಮಾತಾಡುವಾಗ ಜಾಗೃತರಾಗಿರುವುದು ಒಳ್ಳೆಯದು ಅಂತ ನಾನಾದರೂ ಅಂದುಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ.